ಮಹಾಭಾರತ ಒಗ್ಗಟ್ಟಾಗಲಿ ಹೋಗು ಬನ್ನಿ ಯಾತ್ರೆ, ಧೀರ ನಾಯಕ ರಾಹುಲ್ ಗಾಂಧಿಯ ಭಾರತ ಜೋಡೋ ಯಾತ್ರೆ. ನಮ್ಮ ನೆಲವಿದು ನಮ್ಮ ಜಲವಿದು ದೇಶವ ಕಾಯಲೇಬೇಕು, ಶಾಂತಿ ಕದಡುವ ಶಕ್ತಿಯ ತುಳಿಯಲು ನಾವೊಂದಾಗಲೇಬೇಕು. ಮಹಾಭಾರತ ಒಗ್ಗಟ್ಟಾಗಲಿ ಹೋಗುವ ಬನ್ನಿ ಯಾತ್ರೆ, ಧೀರ ನಾಯಕ ರಾಹುಲ್ ಗಾಂಧಿಯ ಭಾರತ ಜೋಡೋ ಯಾತ್ರೆ. ನಮ್ಮ ನೆಲವಿದು ನಮ್ಮ ಜಲವಿದು ದೇಶವ ಕಾಯಲೇಬೇಕು, ಶಾಂತಿ ಕದಡುವ ಶಕ್ತಿಯ ತುಳಿಯಲು ನಾವೊಂದಾಗಲೇಬೇಕು. ಈ ಭರತ ಖಂಡದ ಕುವರ, ಜನಸೇವಾ ರಂಗದ ಧೀರ, ನೆಹರೂಜಿ ಕುಲದ ಪೌರ, ಕೈಪಕ್ಷದ ರಾಜಕುಮಾರ, ರಾಹುಲ್ ಗಾಂಧಿಯ ಸಮರ, ಜಯ ಜಯ ಭಾರತ ಜೋಡೋ ಯಾತ್ರಾ. ಕತ್ತಲೆ ನೀಗಿಸಿ ದೇಶವ ಬೆಳಗುವ ಬನ್ನಿರಿ ಬನ್ನಿರಿ ಜನರೇ, ಕತ್ತಲೆ ನೀಗಿಸಿ ದೇಶವ ಬೆಳಗುವ ಬನ್ನಿರಿ ಬನ್ನಿರಿ ಜನರೇ. ಅಭಿವೃದ್ಧಿಯಾಗಲು ಕಾಂಗ್ರೆಸ್ ಆಳ್ವಿಕೆ ತರುವ ಮಾರ್ಗವದೊಂದೇ, ಮಹಾಭಾರತ ಒಗ್ಗಟ್ಟಾಗಲಿ ಹೋಗುವ ಬನ್ನಿ ಯಾತ್ರೆ, ಧೀರ ನಾಯಕ ರಾಹುಲ್ ಗಾಂಧಿಯ ಭಾರತ ಜೋಡೋ ಯಾತ್ರೆ. ಬಿರುಗಾಳಿಯ ಬೀಸಿದೆ ನೋಡು, ಬದಲಾವಣೆ ಬರಲಿದೆ ಕೇಳು, ಚೈತ್ರಾಗಮನದ ಕುರುಹೂಕ ನುಡಿದೆ ನಗುವಳು ಭಾರತ ಮಾತೆ. ಒಂದಾಯಿತು ಮಕ್ಕಳ ಹೆಜ್ಜೆ, ಇತಿಹಾಸವಾಯ್ತು ಯಾತ್ರೆ, ಸೋನಿಯ ಪುತ್ರ ರಾಹುಲ್ ಗಾಂಧಿ ಮುನ್ನಡೆಸುವ ಈ ಯಾತ್ರೆ, ಸೋನಿಯ ಪುತ್ರ ರಾಹುಲ್ ಗಾಂಧಿ ಮುನ್ನಡೆಸುವ. ಎಲ್ಲರಿಗೂ ಬೇರೆ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಮ್ಮ ಆತ್ಮೀಯರಿಗೂ ಎಲ್ಲರಿಗೂ ಬಂದಿರತಕ್ಕಂಥ ಎಲ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಆಮೇಲೆ ಒಂದೊಂದು ಖಂಡಿತವಾಗ್ಲೂ ನಮ್ಮಿಂದ ನನ್ನಿಂದ ಆ ದೇವರ ಮೇಲೆ ಪ್ರಮಾಣ ಮಾಡಿ ಆಮೇಲೆ ಒಂದು ನಿಮಿಷ ಎಲ್ಲ ಸೈಲೆಂಟ್. ದೇವಸ್ಥಾನಕ್ಕೆ ರಾಮನ ದೇವಸ್ಥಾನಕ್ಕೆ ಮೊದಲು ಒಂದು 2 ಲಕ್ಷ ಕೊಟ್ಟಿದ್ದೆ ನಾನು, 2 ಲಕ್ಷ ಅದೇ ಎಷ್ಟು ಕೊಟ್ಟಿದ್ದೆ ಒಟ್ಟಲ್ಲಿ 2 ಲಕ್ಷ ಕೊಟ್ಟಿದ್ದೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ವಿ. ದೇವಸ್ಥಾನ ಕೆಲಸ ಈಗ ನಡೀತಾ ಇದೆ. ಇನ್ನ ಏನಾದ್ರೂ ಆ ದೇವಸ್ಥಾನದ ವಿಚಾರದಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವೇನ್ ಹೇಳ್ತೀರಾ ಅದನ್ನ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ.